2016 ಇದೆ ಅಂತ ಅವ್ರು ಹೇಳ್ತಾರೆ. 2016 ಇದ್ದರೆ ಅದು ಕರ್ನಾಟಕಕ್ಕೆ ಏನಾದರೂ ಸಂಬಂಧ ಇದ್ದಿದ್ರೆ ತಾವು ಯಾಕೆ ಅದನ್ನು ತನಿಖೆ ಮಾಡಲಿಲ್ಲ? ತಮ್ಮ ಸರ್ಕಾರ ಇತ್ತಲ್ಲ, ಸುರ್ಜೇವಾಲಾ ಅವರು ಅವರ ಪಕ್ಷದ ಅವತ್ತಿನ ಅಧಿಕಾರದಲ್ಲಿರುವಂಥ ಸಚಿವರನ್ನು ಮುಖ್ಯಮಂತ್ರಿಗಳನ್ನು ಕೇಳಬೇಕು, ಯಾಕೆ ನಿಮ್ಮ ಗಮನ ಹರಿಸಲಿಲ್ಲ? 2016 ಇರುವಂಥದ್ದು ವಿಚಾರ ಇದ್ದರೆ ಮತ್ತು ಅದು ರಾಜ್ಯಕ್ಕೆ ಸಂಬಂಧಪಟ್ಟದ್ದಿದ್ದರೆ ಯಾಕೆ ನೀವು ಅದನ್ನು ಗಮನ ಹರಿಸಲಿಲ್ಲ? ಒಂದನೇದು. ಎರಡನೇದಾಗಿ 2018 ಆತನನ್ನು ಹಿಡಿದಿದ್ರಿ, ಆ ಕೇಸಲ್ಲಿ ಇತ್ತು, ಅವನನ್ನು ಬಿಟ್ಟಾಕಿದ್ರಿ. ಅವತ್ತೇ ಅವನ್ನ ಕರೆದು ಅವನ ಹಿನ್ನೆಲೆ ಎಲ್ಲ ತಿಳ್ಕೊಂಡಿದ್ರೆ ಎಲ್ಲವೂ ಕೂಡ ಗೊತ್ತಾಗ್ತಿತ್ತು. ಅವತ್ತು ಕೂಡ ಬಿಟ್ಟು ಹಾಕಿದ್ರಿ. ಆ್ಯಂಟಿಸೆಪ್ಟರ್ ಬೇಲ್ ತೊಗೊಂಡ ಮೇಲೂ ಕೂಡ ವಿಚಾರಣೆ ಮಾಡ್ಬೋದು, ವಿಚಾರಣೆ ಮಾಡಬಾರ್ದಂತೇನಿಲ್ಲ, ಆದರೆ ಅವನನ್ನು ವಿಚಾರಣೆ ಮಾಡಲಿಲ್ಲ ನೀವು. ಈಗ ನಾವು 2020 ಕೇಸ್ನಲ್ಲಿ ನಾವು ಹಿಡಿದಿದ್ದ ಡ್ರಗ್ ಕೇಸಲ್ಲಿ ಆಮೇಲೆ ವಿಚಾರಣೆಯಲ್ಲಿ ಈ ವಿಚಾರ ಎಲ್ಲವೂ ಕೂಡ ಹ್ಯಾಕಿಂಗ್ ವಿಚಾರಗಳು ಕೂಡ ಎಲ್ಲ ಬಂತು. ನೀವು 2018 ಮಾಡ್ಬೋದಾಗಿತ್ತು, ಯಾಕೆ ಮಾಡಲಿಲ್ಲ? ನೀವು ಅಧಿಕಾರದಾಗಿದ್ದಾಗ ಇದಕ್ಕೆಲ್ಲದಕ್ಕೂ ಕೂಡ ಮುಕ್ತವಾಗಿ ಬಿಟ್ಟು ಅದು ದೊಡ್ಡ ಪ್ರಮಾಣದಲ್ಲಿ ಬೆಳೆದಕ್ಕೆ ಬಿಟ್ಟು ಈಗ ನಾವು ಡ್ರಗ್ ಕೇಸಲ್ಲಿ ಹಿಡಿದು ಆಮೇಲೆ ತನಿಖೆ ಮಾಡಿ ಎಲ್ಲವನ್ನೂ ಬಹಿರಂಗ ಕೊಟ್ಟರು ನಮಗೆ ಪ್ರಶ್ನೆ ಮಾಡ್ತೀರಾ? ನೀವ್ಯಾಕೆ ಮಾಡಿ?